ಕರ್ನಾಟಕ ದಿವಾರೈತರಿಗೆ ನಮಸ್ಕಾರ. ಒಂದು ಇವತ್ತು ನಾವು ಸಂಜೀವ್ ಮಾಣೆ ಸರ್ ಅಂತ ಒಂದು ಗುರುಗಳ ಜೊತೆ ಇದ್ದೀವಿ. ಸತ್ತ ಇದು ಶನೋಳಿ ವಿಲೇಜು ಕರಡ ತಾಲೂಕು ಸತ್ತ ಡಿಸ್ಟಿಕ್. ಅದೇ ಅವರದು ಒಂದು ಒಂದು ಸಂಸ್ಥೆ ಮುಖಾಂತರ ಎಲ್ಲ ರೈತರುಗಳನ್ನು ಒಂದು ಎಜುಕೇಷನ್ ಮುಖಾಂತರ ಒಂದು ಸಕ್ಸಸ್ ಮಾಡ್ತಿದ್ದಾರೆ. ಯಾವುದೇ ಒಂದು ಈ ಫಾರ್ಮರ್ ಒಂದು ಮುಂಚೆ ಒಂದು 30-40 ಟನ್ ಒಂದು ಕಪ್ ತೆಗಿತಿರ್ತಾರೆ. ಆಮೇಲೆ ಇವಾಗ ಎಲ್ಲ ಫಾರ್ಮರ್ 150, 160, 130, 120 ಟನ್ ತೆಗಿತಿದ್ದಾರೆ. ಅದಕ್ಕೆ ನಮ್ಮ ಮೇನ್ ಕಾರಣ ಬಂದು ಸಂಜೀವ್ ಮಾಣೆ ಸರ್. ಅವ್ರದ್ದು ಏನೇ ಇದ್ರು ಪ್ರಾಬ್ಲಮ್ಗಳಿದ್ರು ಅವ್ರದ್ದು ಬಂದು ಒಂದು ಸೊಲ್ಯೂಷನ್ ಮಾಡ್ತಾರೆ. ನಮ್ಮದು ಡ್ರೀಮ್ ಬಂದು ಈ ಥರ ಇಂಡಿಯಾದಲ್ಲಿ ಎಲ್ಲ ಆಗಬೇಕು ಅಂತ. ನಾನು ಸಂಜೀವ್ ಮಾಣೆ ಸರ್ ನಮ್ಮದೊಂದು ಡೌಟ್ ಕೇಳ್ತಾ ಹೋಗ್ತೀನಿ. ಅವ್ರು ಬಂದು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತಾರೆ ನಮ್ದು ಯಾವ ಥರ ಹೆಂಗೆ ಬೆಳೆ ಬೆಳವಣಿಗೆ ಅಂತ. ಅವ್ರು ಅವ್ರ ಕ್ವಶನ್ ಕೇಳ್ತಾರೆ. ಸರ್ ಸುಮಾರು ಕ್ವಶನ್ ಕೇಳ್ತೀನಿ ಕರ್ನಾಟಕದ ರೈತ ಪರವಾಗಿ. ನೀವು ಅದನ್ನು ಕೇಳಿ ಮತ್ತೆ ಟ್ರಾನ್ಸ್ಲೇಷನ್ ಮಾಡಿ ಅವರೇ ಆನ್ಸರ್ ಹೇಳಿ. ಯಾಕೆಂದರೆ ಸುಮಾರು ಜನ ಹೇಳ್ತಾ ಇರ್ತಾರೆ ನಮಗೆ ಮೇಯ್ನು ಭಾಷೆ ಎಲ್ಲ ರೈತರೆಲ್ಲ ಒಂದೇ. ಭಾರತ ದೇಶಕ್ಕೆ ರೈತ ಬೆನ್ನೆಲುಬು, ರೈತ ಬೆನ್ನೆಲುಬು ಆದಮೇಲೆ ಮೇಯ್ನ್ ಎಲ್ಲ ರೈತರು ಒಂದೇ. ಈಗ ಕರ್ನಾಟಕ ಆಗಲಿ ಗುಜರಾತ್ ಆಗಲಿ ಇಂದಾಗಲಿ ರೈತರು ಒಂದೇ. ಅದಕ್ಕೆ ತುಂಬ ಇಲ್ಲಿಂದ ರೈತರು ಇನ್ಸ್ಪಿರೇಷನ್ ಆಗಿ ಅಲ್ಲೂ ಬೆಳೀಲಿರ ಅಂತ ನಮ್ಮ ಆಸೆ. ಸರ್, ಈಗ ನಮಗೆ ಮುಂಚೆ ಎಷ್ಟು ಟನ್ ಬೆಳೀತಿದ್ರು, ಇವಾಗ ಎಷ್ಟು ಟನ್ ಬೆಳೀತಿದ್ರು, ರೀಸನ್ ಏನು? यांचं प्रश्न असं आहे की आपल्या इथलं सरासरी ॲव्हरेज किती होतं अगोदर या गावातलं आणि आता किती जास्त येईल असं तुम्हाला वाटतं? सरासरी एकरीच्या 250 आसपास होतं पहिले. 120 आसपास जाईल, 120. इथं पहिले विरुद्ध 90-74 टन प्रति एकर इष्ट ॲव्हरेज इथं उरत. ಈಗ ನೀವು ಪ್ರೊಜೆಕ್ಟ್ ನಡೆದಿಲ್ಲ ಇತ್ರಾಗ ಅವ್ರಿಗೆ 120 ತನಕ ಹೋಗೋದವ್ರಿಗೆ ಇದೈತಿ. 120 ಟನ್ ಪರ್ ರೆಗ್ಯುಲರ್ ಅವ್ರಿಗೆ ಬರ್ಬೋದು. ಹಿಂಗ ಅವ್ರಿಗೆ ಆಶೆ ಐತಿ. ಓಕೆ ಸರ್. ಸರ್, ಈಗ ಸುಮಾರು ಜನ ಅನ್ಕೋತಾರೆ 120 ಎಕರೆಗೆ ಖರ್ಚಿಗೆ ಹೋಗ 120 ಎಕರೆ ಅಂದ್ರೆ ಮಾಮೂಲಿ 2000 ಇತ್ತು ಅಂದ್ರೆ 2.5 ಲಕ್ಷ ಏನ ಬರುತ್ತೆ, 2 ಲಕ್ಷ. ಅದು ಎಷ್ಟು ಖರ್ಚಾಗುತ್ತೆ ಎಕ್ಸ್ಪೆಂಡಿಚರ್ 1 ಎಕರೆಗೆ? ಯಾಂಚ ಪ್ರಶ್ನ ಅಸೇ ಕಿ ತುಮ್ಹಾಲಾ ಎಕರಿ ಖರ್ಚು ಕಿತಿ ಹೋತೋ ಅನಿ ಯಾ ಭಾಗತ್ಲಾ ದರ್ ಕಿತಿ ಐ ಉಳುಮೆ ಮಾಡೋದ್ರಿಂದ ಹಾರ್ವೆಸ್ಟಿಂಗ್ ವರ್ಗ ಅಗದಿ ಪೂರ ಮಶಾಗತ್ ಶುರುವಾತ್ ಕೇಳಿಯಪಾಸೂನ್ ಊಸ್ ತುಟೆ ಪರ್ಯಂತ ಖರ್ಚ ಇಲ್ಲಿ ಇದನ್ ಟೆಕ್ನಾಲಜಿ ತಗೊಂಡ ಇದನ್ನ ಖರ್ಚ ಮಾಡ್ತಾರಲ್ಲ ಅಂತ ದಿಶೋ ನೋಡಿದ್ರ 100 ಟನ್ ಅವರೇಜ್ ಅರ್ಕರ್ತಾ ತಗೊಳ್ತಿತ್ತು ಅಂದ್ರೆ 70,000 to 80,000, 85,000 ಇಷ್ಟು ಖರ್ಚ ಆಗ್ತೈತಿ. ನಮ್ಮಲ್ಲೇ 3,000 ಪರ್ ಟನ್ ಹಿಂಗ್ ರೇಟ್ ನಡೀತೈತಿ ಮಹಾರಾಷ್ಟ್ರ. 2,500 to 3,200 ಈ ರೇಂಜ್ ದಾಗ ಇರ್ತೈತಿ. ಯಾವ ಭಾಗದ ದರ ಕಿದೆ ಅಂತಂದ್ರೆ 3,000. 3,000 ರೂಪಾಯಿ ದರ ಐತಿ. 100 ಟನ್ ಹೊಂಟಿತ್ತು ಅಂದ್ರೆ 3 ಲಕ್ಷ ರೂಪಾಯಿ ಆಗ್ತಾವೆ. 85,000 to 1 ಲಕ್ಷ ರೂಪಾಯಿ ಹತ್ರ ಖರ್ಚು ಆದ್ರೂ 2 ಲಕ್ಷ ರೂಪಾಯಿ ಉಳಿತಾವೆ. 2 ಲಕ್ಷ ಉಳಿಯುತ್ತೆ ಸರ್. ಮತ್ತೆ ನಿಮ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರೆ, ಈಗ ಈ ತರ ಮೆಡಿಷನ್ ನೋಡ್ಬೇಕು, ಯಾಕಂದ್ರೆ ಎಜುಕೇಷನ್ ಅಲ್ಲಿ ನಿಮ್ಗೆ ಯಾವ್ದೇ ಒಂದು ಬುಕ್ ಆದ್ರೆ ಒಂದು ಎಜುಕೇಶನ್ ಇದ್ದೇ ಇರುತ್ತೆ. ನಿಮ್ಗೆ ಈ ತರ ನೀಡಬೇಕು, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ ನಮ್ಮ ಕರ್ನಾಟಕ ತಗೊಂಡ್ರೆ 40 ಟನ್, 50 ಟನ್, 60 ಟನ್ ಹೈಯೆಸ್ಟ್. ನಿಮಗೆ ಇಲ್ಲಿ ಪ್ರಾಪರ್ ಎಜುಕೇಶನ್ ಯಾವ ತರ ಕೊಡಿ? ಏನೋ ಒಂದು ರೋಗ ಬಂತು, ಈಗ ನೀವು ಹಾಸ್ಪಿಟ್ಲಿಗೆ ಜ್ವರ ಬಂದ್ರೆ ಒಂದು ಮೆಡಿಷನ್ ತಗೋತೀರಾ, ಆಮೇಲೆ ಒಂದೊಂದು ಕಾಯಿಲೆಗೂ ಒಂದೊಂದು, ಈಗ ಕಣ್ಣಿನ ನೋವಾಯ್ತು ಇನ್ನೊಂದು ಮೆಡಿಷನ್ ತಗೋತೀರಾ, ಇಲ್ಲಿ ಏನೇ ಕಾಯಿಲೆ ಬಂದ್ರೆ ಯಾವ ತರ ಸೊಲ್ಯೂಷನ್ ಹೆಂಗ್ ಸಿಗುತ್ತೆ ನಿಮಗೆ ಸೊಲ್ಯೂಷನ್? ಪ್ರಶ್ನೆ ಹಾಕಿ समजायचं सगळं ऊस उत्पादन तुम्ही घ्यायला लागला. हे घेत असताना मध्ये समजा काही तुम्हाला अडचण आली, जसं आता मी म्हणालो की इथं व्हाईट फ्लाय दिसायला लागलं, किडे दिसत आहेत, काहीतरी केलं पाहिजे. हे जर तुम्हाला अशा काही अडचणी आल्या, जसं डॉक्टरकडे आपण काय आजारी पडलो तर जातो, तसं तुम्हाला शेतीतल्या काही अडचणी आल्या तर तुम्ही काय करता? विजयराव जाधव साहेब आहेत, त्यांच्याशी संपर्क साधून त्यांच्या मार्गदर्शनाखाली त्यांनी जे सांगाल ते ती टेक्निकल आम्ही वापरतो. ಈ ಊರಾಗ ಈ ಊರದ ಈಗೇನು ಪ್ಲಾಟ್ ನಾನು ನೋಡ್ತೇವಲ್ಲ, ಇದ್ರಾಗ ಅವ್ರಿಗೆ ವಿಜಯರಾಜಿ ಜಾಧವ್ ಅವ್ರಿಗೆ ನಾ ಇದು ಮಾಡೀನಿ ನಿಮ್ಗೆ, ಅವರೆಲ್ಲ ಇಲ್ಲಿ ಸೂಪರ್ವಿಷನ್ ಮಾಡ್ತಾರೆ, ಅವ್ರಿಗೆಲ್ಲ ಟೆಕ್ನಿಕಲ್ ನಾಲೆಜ್ ಅವ್ರಿಗಿದೆ. ತಿಂಗಳ ಒಮ್ಮೆ ಸಲ ಇಲ್ಲಿ ಅವ್ರು ಬರ್ತಾರೆ, 28 or 29 ಡೇಟ್ಗೆ ಇಲ್ಲಿ ಅವ್ರು ಬರ್ತಾರೆ, ಜೊತೆಲೆ ಅಶೋಕ್ ಮಾಮಾನು ಅವ್ರ ಸಂಗಡ ಬರ್ತಾರೆ. ಇಬ್ರು ಇತ್ರಾಗ ಬಹಳ ಟೆಕ್ನಿಕಲಿ ಸೌಂಡ್ ಇದಾರೆ. ಆ ಟೈಮ್ದಾಗ ಬಂದು ಇದೆಲ್ಲ ಪ್ಲಾಟ್ ವಿಸಿಟ್ ಆಗ್ತೈತಿ, ಎಲ್ಲ ಪ್ರತಿ ಪ್ಲಾಟ್ದಾಗ ವಿಸಿಟ್ ಮಾಡಿ ಅಲ್ಲಿ ಬರ್ಕೋತ ಹೋಗ್ತಾರೆ. ಇದು ಏನತಕ್ಕ ಏನೇನಾಗೈತಿ, ಮುಂದೆ ಏನು ಮಾಡಬೇಕಂತ ಅಲ್ಲಿ ಬರೆದಿರ್ತಾರೆ. ನಡುಕೆ ಏನ್ರಿ ಮತ್ತು ಅಚಾನಕ್ ಏನ್ರಿ ಅಲ್ಲಿ ಏನು ಬರ್ತಂದ್ರೆ ಇವ್ರಿಗೆ ಫೋನ್ ಹೋಗ್ತೈತಿ, ನನ್ನಲ್ಲಿ ಹಿಂಗಿಂಗ್ ಆಗಕ್ಕಾಗ್ತೈತಿ, ಏನು ಮಾಡಬೇಕು. ತ್ವರಿತ ಅಲ್ಲಿದ್ದು ಇಲ್ಲಿ ಬಂದು ನೋಡ್ತಾರೋ, ಅವ್ರಿಗೆ ಅಡ್ವೈಸ್ ಮಾಡ್ತಾರೋ, ಇದು ಮಾಡಬೇಕಂತ. ಸೌಂಡ್ ಒಂದು ಸೂಪರ್ವೈಸರಿಗೆ ಎಷ್ಟು ಟೀಮ್ ಇರುತ್ತೆ, ಅವ್ರಿಗೆ ಏನಾದ್ರು ಸಂಬಳ ಕೊಡ್ತೀರಾ? ಯಾಕಂದ್ರೆ ಅವರು ಒಂದು ಪಾಪ ಬಂದು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತಾರೆ, ಅದಕ್ಕೆ ಅವ್ರಿಗೆ ಸ್ಯಾಲ್ರಿ ಸಪ್ರೇಟ್ ಆಗಿ ಸಿಗುತ್ತೆ? ಯಾವ ಥರ ಎಷ್ಟು ಜನಕ್ಕೆ ಸಂಬಳ ಅದೇನು ಇಲ್ಲ ನಮ್ಮಲ್ಲಿ? ಹೆಂಗೈತಿ, ನಮ್ಮ ಗ್ರೂಪ್ ಏನೈತಿಲ್ಲ, ಊಸ ಸಂಜೀವಿನಿ ಗ್ರೂಪ್, ಇದು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ನಾವು ಎಲ್ಲರೂ ಕೆಲಸ ಮಾಡ್ತೀವಿ. ಇದೆಲ್ಲರೂ ಆನರರಿ ಕೆಲಸ ಮಾಡ್ತೀವಿ, ಇಲ್ದ್ರ ಸಂಬಳ ಅದೇನಿಲ್ಲ, ಎಲ್ಲರೂ ಆನರರಿ ಕೆಲಸ ಮಾಡ್ತಾರೆ. ಈಗ ಹೋಗೋದು ಬರೋದು ಸುದ್ದಾಗ ಕಿಸೆಯಲ್ಲಿ ಹಾಕಿ ಮಾಡ್ತಾರೆ ಇದೆಲ್ಲರೂ. ಯಾಕಂದ್ರೆ
ಇವ್ರ ಕಡೆ ಏನ್ ನಾಲೆಜ್ ಇರ್ತಲ್ಲ ಈಗ ಇಲ್ಲಿ ಒಂದ ಇಪ್ಪತ್ ನಲವತ್ತು ಜನಕ್ಕೆ ತಿಳಿತಂದ್ರ ಮುಂದಿನ ವರ್ಷ ಇವರೇ ಎಲ್ಲರೂ ಹಂಡ್ರೆಡ್ ಜನಕ್ಕೆ ಇವ್ರು ತಿಳಿಸ್ತಾರ. ಇದ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆತ. 98 ದಿಂದ ನಾವು ಇದೇ ಕೆಲಸ ಮಾಡಾಕದೇವಿ. ಇದ್ರಾಗೆನ್ನ ಇದೇ ತಗೊಂಗಿಲ್ಲ. ಆದ್ರೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋ ಸಲುವಾಗಿ ನಮ್ಮದೆಲ್ಲ ದಡ್ಪಡೆ. ನಮ್ಮದು ಈಗ ಅಲ್ಲಿ ಗ್ರೂಪ್ ಏನೇ ಆಗೈತ್ಲ ಈಗ 24,000 ಮೆಂಬರ್ಸ್ ವಾಟ್ಸ್ಆಪ್ ಗ್ರೂಪ್ ನಾಗ ಸಂಜೀವಿನಿ ಗ್ರೂಪ್ ಅಲ್ಲಿ ಸಂಜೀವಿನಿ ಗ್ರೂಪ್ ದಾಗ ಮತ್ತ ಕರಿಬನ್ ಪರ್ ಡೇ 3-4 ಲಕ್ಷ ಜನ ತಕ್ಕ ನಂದು ಮೆಸೇಜ್ ಹೋಗ್ತಿದೆ. 3-4 ಲಕ್ಷ ತಕ್ಕ ಜನಕ್ಕ ನಂದು ಮೆಸೇಜ್ ಹೋಗ್ತಿದ್ದೆ. ಎಲ್ಲರೂ ನಾವು ಇದು ಮಾಡ್ತೇವೆ. ನಮ್ಮದ ದೇಶದ ಪಂಥ ಪ್ರಧಾನ ಮೋದಿ ಸಾಹೇಬ್ನು ಈ ಗ್ರೂಪ್ದ ಅವ್ರ ಹೆಸರು ತಗೋತಾರ. ಅವ್ರಿಗೆ ಗೊತ್ತಿದ್ದ ಸಂಜೀವಿನಿ ಗ್ರೂಪ್ ಎಷ್ಟು ಇದೆ ಅಂದ್ರೆ ಇಷ್ಟು ಗ್ರೂಪ್ ನಮ್ಗೆ ಫೇಮಸ್ ಐತಿ. ಎಲ್ಲ ಆನರರಿ ನಡೀತೈತಿ. ಯಾವುದು ಅಡಚಣೆ ಬಂತಂದ್ರ ನಮಗೇನ್ ತಿಳಿಲಿಲ್ಲ ಅಂದ್ರ ನಮ್ ಗುರು ಯಾರು ಇದಾರಲ್ಲ ಡಾಕ್ಟರ್ ಜಮದಗ್ನಿ ಸರ್ ಇದಾರ, ಇವ್ ಎಲ್ಲರೂ ವಿದ್ಯಾಪೀಠದಿಂದ ರಿಟೈರ್ ಆದ ಸೈಂಟಿಸ್ಟ್ ಇದಾರೆ. ಅವ್ರ ಕಡೆ ನಮಗ್ ಮೆಸೇಜ್ ಹೋಗ್ತೈತಿ ಹಿಂಗ ಪ್ರಾಬ್ಲಮ್ ಆಗೈತಿ ಏನ್ ಮಾಡ್ಬೇಕು. ಸ್ವಲ್ಪ ಚಲೋ ಇತ್ತ ಸಾದಾ ಪ್ರಾಬ್ಲಮ್ ಇತ್ತಂದ್ರ ಲೇಕಿನ್ ಅವ್ರ ಏನ್ ಹೇಳ್ತಾರ ಅಲ್ಲಿಂದ ಆ ಪ್ರಕಾರ ಇಲ್ಲಿ ಮಾಡಕ್ ಬರ್ತೈತಿ. ಬಹಳ ಜಟಿಲ್ ಕಠಿಣ ಏನಿತ್ತಂದ್ರ ಅವ್ರು ಸ್ವತಃ ಇಲ್ಲಿ ಬರ್ತಾರ, ಎಲ್ಲಾ ಕಡೆ ಬಂದು ಹೋಗ್ತಾರ. ನನ್ನ ಜೊತೆಯಲ್ಲಿ ಅವ್ರು ಗುಜರಾತ್ ಬರ್ತಾರು, ಮಧ್ಯಪ್ರದೇಶ ನಾವು ಹೋಗ್ತೇವೆ, ಉತ್ತರ ಪ್ರದೇಶ ಹೋಗ್ತೇವೆ, ಕರ್ನಾಟಕದಾಗ ಬರ್ತೇವೆ, ತಮಿಳ್ನಾಡುದಾಗ ಬರ್ತೇವೆ. ಇಷ್ಟು ಜಾಗ ನಾವು ಎಲ್ಲರೂ ಸೈಂಟಿಸ್ಟ್ ತಗೊಂಡು ನಾ ಎಲ್ಲ ಕಡೆ ಹೋಗ್ತೇನೆ. ಸರ್ ಮತ್ತೆ ಈಗ ಇದರಲ್ಲಿ ಕಬ್ಬು ನೀಡಬೇಕಾದ್ರೆ ಯಾವ್ಯಾವೆಲ್ಲ ಟೈಪ್ ನೀಡ್ತಾರೆ? ಯಾಕೆಂದ್ರೆ ಸುಮಾರು ಟೈಪ್ ಇದೆ ಅಂತಾರೆ. ನಾನು ಇವ್ರ ಸಾರ್ ಹೇಳ್ತಾ ಇದ್ರು ಸುಮಾರು ಒಂದು 5 ಫೀಟ್ 5 ಫೀಟ್ 5 ಫೀಟು 10 ಫೀಟ್ 10 ಫೀಟು ಒಂದು ಪಾತಿ ಬಿಡೋದು ಒಂದು ನಿಂತಿದ್ರೆ ನಿಮ್ದು ಯಾವ ಟೈಪಲ್ಲಿ ನೀಡ್ತಿರೋದು ಎಲ್ಲ ಟೀಮು? ಬೇಸಿಕ್ ನಾನು ಮುಂಜಾನೆ ಹೇಳಿದ್ದೀನಿ, ಬೇಸಿಕ್ ಏನೈತಿ 60,000 ಮರಿ ಬರಬೇಕು, ಅದ್ರಾಗ 40,000 ಫ್ಯಾಕ್ಟ್ರಿಗೆ ಹೋಗಬೇಕು, 20,000 ನೋಡೋಕೆಲ್ಲ ಸಾಯ್ತಾವೆ. 40,000 ಹೋಗೋದು ಇದು ಇಂಪಾರ್ಟೆಂಟ್. ನಿಮ್ಮದು ಸಾಲ 10 ಫೀಟ್ದಿರ್ಲಿ 15 ಫೀಟ್ದಿರ್ಲಿ ಅಥವಾ 4 ಫೀಟ್ದಿರ್ಲಿ 60,000 ಮರಿ ತಗೊಳ್ದೈತಿ, 40,000 ಹತ್ರಾಗಿಂದ ಫ್ಯಾಕ್ಟ್ರಿಗೆ ಹೋಗಬೇಕು. ಇದು ಮೇನ್ ಐತಿ. ನಾ 10,000 ಇದು ತೆಗೆದ್ರು ಸುಡ ಇದು ಮಾಡಿದ್ರು ಅದ್ರಾಗ 60,000 ಮರಿ ಬರಾಕಬೇಕು. 5 ಫುಟ್ ಮಾಡಿದ್ರು 60,000 ಮರಿ ಅದ್ರಾಗ ಬರಾಕಬೇಕು. 60,000 ಮತ್ತೆ 40,000 ಇದು ಯಾರಿಗೆ ಜಮಸ್ತೈತಿ 100 ಟನ್ ಅವಾಗ ಅವ್ರಿಗೆ ಕ್ರಾಸ್ ಆಗುತ್ತೆ, ಮಿನಿಮಮ್ 100 ಟನ್ ಬಂದೇ ಬರುತ್ತೆ. ಓಕೆ, ನಾವು ಇದೇ ರೀತಿ ನಾವು ಸಂಜೀವ್ ಮನೆ ಸರ್ ಹತ್ರ ಒಂದು ಟ್ರಾವೆಲ್ ಮಾಡೋಣ. ಮತ್ತೆ ಅವರು ವಿಲೇಜ್ ಶೇನಹಳ್ಳಿ ವಿಲೇಜರ್ಗೆ ಒಂದು ಧನ್ಯವಾದಗಳನ್ನ ಹೇಳ್ತಾ ಈ ಥರ ಒಂದು ಪ್ರಗತಿಪರ ಒಂದು ನಮ್ಮದು ಒಂದು ಸಂಜೀವಿನಿ ಗ್ರೂಪ್ ಅಂತಿದೆ ಆ ಥರ ಒಂದು ಕರ್ನಾಟಕದಲ್ಲಿ ಒಂದು ಗ್ರೂಪ್ ಮಾಡಿಕೊಂಡು ಒಂದು ಸಪೋರ್ಟು ಫಾರ್ಮರ್ಗೆ, ನಮ್ಮ ದೇಶಕ್ಕೆ ರೈತ ಬೆನ್ನೆಲುಬು, ನಮ್ಮದು ಕೃಷಿ ಪ್ರಧಾನ ದೇಶ, ನಿಮ್ಗೆ ಇಲ್ಲೇ ಹಳ್ಳಿಲೇ ಒಂದೊಂದು ಎಕರೆಗೆ 3-4 ಲಕ್ಷ 4-5 ಲಕ್ಷ ದುಡಿಬೇಕು ಅಂದರೆ ನಾವು ಪಾಶ್ಚಿಮಾತ್ಯ ಕಲ್ಚರ್ಗೆ ಹೋಗೋದು ಒಂದು ಅವಶ್ಯಕತೆನೇ ಇಲ್ಲ. ಇವರೆಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಕರ್ನಾಟಕ ಜನತೆಗೆ ನಮ್ಮದು ಒಂದು ಇನ್ಸ್ಪಿರೇಷನ್ ಇಡೀ ಕರ್ನಾಟಕದಲ್ಲಿ ಈ ಥರ ಒಂದು ಫಾರ್ಮರ್ದು ಒಂದು ಗ್ರೂಪ್ ಆಗಲಿ ಅಂತ ಇಷ್ಟೇ ನಾನು ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಇವ್ರು ನಮ್ಮ ಸಾರಿಗೂ ಸಂಜೀವನ ಮನೆ ಸರಿಗೆ ಒಂದು ಧನ್ಯವಾದಗಳು ಹೇಳ್ತಾ ಇಷ್ಟು ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತಾರ. ಹಲೋ.